ನಮಸ್ಕಾರ ಅಭ್ಯರ್ಥಿಗಳೇ ಇದು ಲಾಜಿಕಲ್ ರೀಸನಿಂಗ್ನ ಪಾರ್ಟ್ ಟೂ ವಿಡಿಯೋ ಆಗಿರುತ್ತೆ ನಾವು ಪಾರ್ಟ್ ಒನ್ನಲ್ಲಿ ಲಾಜಿಕಲ್ ರೀಸನಿಂಗ್ ಅಂದ್ರೇನು ಹಾಗೆ ಲಾಜಿಕಲ್ ರೀಸನಿಂಗಲ್ಲಿ ಬರುವಂತಹ ಪಾರ್ಟ್ಸ್ಗಳ ಬಗ್ಗೆ ಅಂದರೆ ಪ್ಯಾಟ್ರನ್ಗಳು ಎಷ್ಟಿರ್ತವೆ ಅಂತ ನಾವು ಚರ್ಚೆ ಮಾಡಿದ್ವಿ ಈ ವಿಡಿಯೋದಲ್ಲಿ ಆ ಪ್ಯಾಟ್ರನ್ನಲ್ಲಿ ಪ್ರಮುಖವಾಗಿ ಮೊದಲನೇದಾಗಿದ್ದಂತಹ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಹಾಗೆ ಇದರಲ್ಲಿ ಇರುವಂತಹ ಕೆಲವು ಟ್ರಿಕ್ಸ್ಗಳನ್ನು ನಾವು ಇಲ್ಲಿ ತಿಳ್ಕೊತಾ ಹೋಗ್ತೀವಿ ಜೊತೆಗೆ ಇದರಲ್ಲಿ ಬರುವಂತಹ ಟೈಪ್ಸ್ಗಳಿಷ್ಟು ಈ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ನಲ್ಲಿ ಯಾವ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ನಾಲ್ಕು ರೀತಿ ಕ್ವೆಶನ್ಸ್ ಬರ್ತವೆ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗಲ್ಲಿ ನಾಲ್ಕು ರೀತಿ ಕ್ವಶನ್ಸ್ ಬರ್ತವೆ ಆ ನಾಲ್ಕು ರೀತಿಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಪ್ಯಾಟ್ರನ್ನೇ ಕಂಪ್ಲೀಟ್ ಆದ ಹಾಗೆ ಸೊ ಇವತ್ತು ಈ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಮೇಲೆ ಇರುವಂತಹ ಟ್ರಿಕ್ಸ್ಗಳು ಹಾಗೆ ಆ ಟೈಪ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಆ್ಯಂಡ್ ನನ್ನ ಲಾಸ್ಟ್ ವಿಡಿಯೋನ ಯಾರ್ಯಾರು ನೋಡಿಲ್ಲ ಅವರು ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಒಂದು ಕಾನ್ಸೆಪ್ಟ್ ಮಿಸ್ ಆಗುತ್ತೆ ಸೊ ಫಸ್ಟು ಆ ವಿಡಿಯೋವನ್ನು ನೋಡಿ ಅದಾದ ಮೇಲೆ ಈ ವಿಡಿಯೋವನ್ನು ನೋಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಫಾರ್ ದಿ ಫಸ್ಟ್ ಟೈಮ್ ನಾನು ಎಡಿಟಿಂಗ್ ವಿಡಿಯೋವನ್ನು ಹೊರತುಪಡಿಸಿ ಈ ರೀತಿ ಬರೆದು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ ಸೊ ಇದು ನಿಮಗೆ ಅರ್ಥ ಆಗ್ತಿದೆಯಾ ಯಾವ ರೀತಿ ಇದೆ ಇದು ಬೆಟರ ಆ ಎಡಿಟಿಂಗ್ ವರ್ಷನ್ನೇ ಎಡಿಟಿಂಗ್ ಮಾಡಿ ನಾವು ಅಪ್ಲೋಡ್ ಮಾಡ್ತಿದ್ವಲ್ಲ ಆ ವಿಡಿಯೋ ನಿಮಗೆ ಬೆಟರ್ ಇದೆಯಾ ಅಂತ ನೀವು ಫಸ್ಟ್ ನಮಗೆ ತಿಳಿಸಬೇಕು ಸೊ ನೀವು ತಿಳಿಸಿದ ಮೇಲೇ ನಾವು ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಯಾಕಂದರೆ ಈ ರೀತಿಯ ವೀಡಿಯೋಸ್ ಬೇಕಾ ಅಥವಾ ಆ ರೀತಿಯ ವೀಡಿಯೋಸ್ ಬೇಕಾ ಅಂತ ಸೊ ಈ ರೀತಿ ಇದ್ದರೆ ನಾವು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ನನ್ನ ಒಂದು ಪ್ರಿಫರೆನ್ಸ್ ಯಾವುದಿತ್ತು ಅಂದರೆ ಈ ರೀತಿ ಇದೆ ಸೊ ನೀವು ಯಾವುದನ್ನು ಹೇಳ್ತೀರಾ ಅದರ ಮೇಲೆ ನಾವು ವೀಡಿಯೋಸನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ ಓಕೆನಾ ಓಕೆ ಇವಾಗ ಕೋಡಿಂಗ್ ಆ್ಯಂಡ್ ಡಿ ಈ ವಿಷಯದ ಮೇಲೆ ಇರುವಂತಹ ಟೈಪ್ಸ್ಗಳು ಹಾಗೆ ಕೆಲವು ಟ್ರಿಕ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ ಇದು ನಾನು ಪಾರ್ಟ್ ಲಾಜಿಕಲ್ ರೀಸನಿಂಗಿನ ಪಾರ್ಟ್ ಒನ್ ವೀಡಿಯೋದಲ್ಲಿ ಈ ಟ್ರಿಕ್ಕನ್ನು ಹೇಳ್ಕೊಟ್ಟಿದ್ದೆ ಹೇಳ್ಕೊಟ್ಟಿದ್ನಾ ಹೌದು ಏನಂತ ಹೇಳಿ ಇ ಜ್ಯೋತಿ ಅಂತ ಸೊ ಈ ಜ್ಯೋತಿ ಅಂದರೆ ಏನು ಏನಿದು ತೋರಿಸುತ್ತೆ ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ನ ನಾವು ನಂಬರ್ ವೈಸ್ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಫಾರ್ ಎಕ್ಸಾಂಪಲ್ ನಾವು ಎ ಇಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ಟು ಸಿ ಇಸ್ ಈಕ್ವಲ್ ಟು ತ್ರೀ ಝೆಡ್ ಇಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಈ ರೀತಿ ಒಂದೊಂದನ್ನೇ ನಾವು ಬರ್ತ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದು ಹೇಗಿದೆ ಸಿಂಪಲ್ಲಾಗಿ ಒಂದು ಐದು ಡಿಜಿಟ್ಗಳ ನಂಬರನ್ನು ಅಂದರೆ ಐದು ಅಕ್ಷರಗಳ ನಂಬರನ್ನು ನೆನ್ಪಿಟ್ಕೊಂಡು ಬೇರೆ ನಂಬರ್ಗಳನ್ನು ಹಾಗೆ ನಾವು ಐಡೆಂಟಿಫೈ ಮಾಡೋದು ಹೇಗಿದೆ ಸೊ ಇದು ಟ್ರಿಕ್ ಒನ್ ಆಗಿರುತ್ತೆ ಸೊ ಈ ಜೊತೆಗೆ ನಾವು ನಂಬರ್ ಏನು ಕೊಡ್ತೀವಿ ಈಗೆ ಫೈವ್ ಜೆಗೆ ಟೆನ್ ಓಗೆ ಫಿಫ್ಟೀನ್ ಟಿ ಕೆ ಟ್ವೆಂಟಿ ಹಾಗೆ ವೈಗೆ ಟ್ವೆಂಟಿ ಫೈ ಈ ನಾಲ್ಕು ಈ ಐದು ನಂಬರ್ಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಸೊ ಇದರ ಹಿಂದಿನ ಹಾಗೆ ಮುಂದಿನ ನಂಬರ್ಗಳನ್ನು ನೀವೇ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು ಸರ್ ಅದು ಹೇಗೆ ಅಂತೀರಾ ಸೊ ಇವಾಗ ನೀವು ನಾನು ಐನ ನಂಬರ್ ಎಷ್ಟು ಅಂತ ಕೇಳ್ತೀನಿ ಸೊ ಐನ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಐನ ನಂಬರ್ ಎಷ್ಟು ಬರುತ್ತೆ ಅಂತ ಕೇಳ್ತೀನಿ ಸೊ ಆವಾಗ ನೀವು ಜೆ ನೆನಪಿದ್ರೆ ಸೊ ಜೆ ಟೆನ್ ಇದೆ ಐ ಜೆ ಹಿಂದೆ ಬರುತ್ತೆ ಸೊ ಟೆನ್ ಮೈನಸ್ ಒನ್ ನೈನ್ ಈ ರೀತಿಯಾಗಿ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು ಸೊ ಇದಕ್ಕೆ ನಾನು ಈ ಒಂದು ಟ್ರಿಕ್ಕನ್ನು ನೀವು ನೆನ್ಪಿಟ್ಕೊಳ್ಳಿ ಅಂತ ನಾವು ನಿಮಗೆ ಆ ಒಂದು ಸಜೆಷನನ್ನು ಕೊಡ್ತಾ ಇದ್ದೀನಿ ಸೊ ಈ ಜ್ಯೋತಿ ಅಂತ ಬರುತ್ತೆ ಟ್ರಿಕ್ ಈ ಟ್ರಿಕ್ಕನ್ನು ನೀವು ನೆನ್ಪಿಟ್ಕೋಬೇಕು ಓಕೆ ಫೈನ್ ಈಗ ಕ್ವಶನ್ಸ್ಗಳನ್ನು ಯಾವ ರೀತಿ ಬರುತ್ತೆ ಕ್ವಶನ್ಸ್ ಯಾಕೆ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳಿತಾ ಹೋಗೋಣ ನೋಡಿ ವಿ ಅಭ್ಯರ್ಥಿಗಳೇ ಟೈಪ್ ಒನ್ನಲ್ಲಿ ಯಾವ ರೀತಿ ಕ್ವೆಷನ್ಸ್ಗಳು ಬರ್ತವೆ ಅಂದರೆ ಸಿ ಎಮ್ ಡಬ್ಲ್ಯೂವನ್ನು ನಾವು ಡಿ ಎನ್ ಎಕ್ಸ್ ಅಂತ ಕರಿತೀವಿ ಹಾಗಿದ್ರೆ ಎ ಕೆ ಯು ಇದನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾರೆ ಸೊ ನಿಮ್ಮ ಆಪ್ಷನ್ಸ್ಗಳು ಯಾವ ರೀತಿ ಇರ್ತವೆ ಅಂದರೆ ಆಪ್ಷನ್ ಎ ಬಂದು ಬಿ ಜಿ ಎಲ್ ಇರುತ್ತೆ ಬಿ ಬಂದು ಬಿ ಎಲ್ ವಿ ಇರುತ್ತೆ ಸಿ ಬಂದು ಬಿ ಜಿ ಕ್ಯೂ ಆ್ಯಂಡ್ ಆಪ್ಷನ್ ಡಿ ಬಂದು ಎ ಬಿ ಸಿ ಈ ರೀತಿ ಇರುತ್ತೆ ಸೊ ಇವಾಗ ನಾವು ಈ ಕ್ವಶನನ್ನು ನೋಡಿ ಇದನ್ನು ನಾವು ಪಾರ್ಟ್ ಒನ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಯಾವ ಒಂದು ವರ್ಡನ್ನು ಅವರು ಕೊಟ್ಟಿರ್ತಾರೋ ಅದನ್ನು ನಾವು ಮೂಲ ಪದ ಅಂತ ಕರಿತೀವಿ ಓಕೆನಾ ಮೂಲಪದ ಇದನ್ನು ಅದರ ಒಂದು ಸಂಕೇತ ಅಂತ ಕರಿತೀವಿ ಕರೆಕ್ಟಾ ಇದನ್ನು ಅದನ್ನು ಸಂಕೇತ ಅಂತ ಕರಿತೀವಿ ಸೊ ಮೂಲಪದ ಹಾಗೆ ಸಂಕೇತ ಈ ಎರಡನ್ನ ಕೊಟ್ಟಿದ್ದಾರೆ ಹಾಗೆ ಎರಡನೇ ಮೂಲ ಪದವನ್ನು ಕೂಡ ಕೊಟ್ಟಿದ್ದಾರೆ ಈಗ ನಾವು ಈ ಎರಡನೇ ಪದದ ಸಂಕೇತವನ್ನು ಕಣ್ಣು ಹಿಡಿಯಿರಿ ಅಂತ ನಮಗೆ ಕೇಳ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಸೊ ಇವಾಗ ಇದನ್ನು ನಾವು ಬಿಡಿಸ್ತಾ ಬರಿತಾ ಹೋಗಬೇಕು ಸಿ ಎಮ್ ಡಬ್ಲ್ಯೂ ಈ ರೀತಿ ಬಿಡಿಸಿ ಅದರ ಒಂದು ಸಂಕೇತ ಏನೋದನ್ನು ಕೆಳಗಡೆ ಬರ್ಕೊಳ್ಳಿ ಡಿ ಎನ್ ಎಕ್ಸ್ ಅಂತ ಹೇಳಿ ಸೊ ಸಿ ಇಂದ ಡಿಗೆ ಎಷ್ಟು ಅಕ್ಷರಗಳನ್ನ ನಾವು ಹೋಗಬೇಕು ಸಿ ಟು ಡಿ ಸಿ ಆದಮೇಲೆ ಡಿ ಬರುತ್ತೆ ಅಂದರೆ ಒಂದು ಅಕ್ಷರಗಳನ್ನು ಅವರು ಸ್ಕಿಪ್ ಮಾಡಿಲ್ಲ ಝೀರೋ ಅಕ್ಷರಗಳನ್ನು ಸ್ಕಿಪ್ ಮಾಡಿದ್ದಾರೆ ಸರಿನಾ ಹೌದು ಎಮ್ ಆದಮೇಲೆ ಏನು ಬರ್ತಾ ಇದೆ ಸೊ ಎಮ್ ಆದಮೇಲೆ ಏನು ಬರ್ತಾ ಇದೆ ಅಂದರೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಏನಾದರೂ ಅಕ್ಷರಗಳನ್ನು ಸ್ಕಿಪ್ ಮಾಡಿದಾರಾ ಇಲ್ಲ ಇಲ್ಲೂ ಕೂಡ ಝೀರೋ ಲೆಟರ್ ಸ್ಕಿಪ್ ಆಗಿದೆ ಡಬ್ಲ್ಯೂ ಆದಮೇಲೆ ಎಕ್ಸ್ ಬರುತ್ತಾ ಹೌದು ಇಲ್ಲೂ ಕೂಡ ಯಾವುದೇ ರೀತಿಯ ಅಕ್ಷರಗಳನ್ನು ಅವರು ಸ್ಕಿಪ್ ಮಾಡಿಲ್ಲ ಅಂದರೆ ಎ ಆದಮೇಲೆ ಬಿ ಯಾವ ರೀತಿ ಬರುತ್ತೋ ಅದೇ ರೀತಿ ಸಿ ಆದಮೇಲೆ ಡಿ ಬರುತ್ತೆ ಎಮ್ ಆದಮೇಲೆ ಎನ್ ಬರುತ್ತೆ ಡಬ್ಲ್ಯೂ ಆದಮೇಲೆ ಎಕ್ಸ್ ಬರುತ್ತೆ ಸೊ ಇದರ ಮುಂದಿನ ಅಕ್ಷರಗಳನ್ನು ಅವರು ಸಂಕೇತವಾಗಿ ನೀಡಿದ್ದಾರೆ ಈಗ ನಾವು ಎ ಕೆ ಯು ಈ ಪದಕ್ಕೆ ಸಂಕೇತ ಏನು ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ನೋಡಿ ಬರೀ ಅದನ್ನು ಫಸ್ಟ್ ಬರ್ಕೋಬೇಕು ಎ ಕೆ ಯು ಸೊ ನಾನು ಒಂದೊಂದೇ ಕ್ವಶನನ್ನು ನಿಮಗೆ ಡೀಟೇಲಾಗಿ ಹೇಳ್ತಾ ಇರೋದರಿಂದ ಟೈಮ್ ಹಿಡಿಯುತ್ತೆ ಹೊರತು ನೀವು ಪರೀಕ್ಷೆಯಲ್ಲಿ ಈ ಕ್ವಶನ್ಸ್ಗಳಿಗೆ ಇಷ್ಟೊಂದು ಟೈಮನ್ನು ನೀಡುವ ಅವಶ್ಯಕತೆ ಇರೋದಿಲ್ಲ ಸೊ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಇಷ್ಟು ಟೈಮ್ ತಗೊಂಡು ನಿಧಾನಕ್ಕೆ ಹೇಳ್ತಾ ಹೋಗ್ತಿದ್ದೀನಿ ಸೊ ಎ ಕೆ ಯು ಝೀರೋ ಝೀರೋ ಜೀರೋ ಅಂದರೆ ಒಂದು ಅಕ್ಷರಗಳನ್ನು ಅವರು ಸ್ಕಿಪ್ ಮಾಡಿಲ್ಲ ಸೊ ಎ ಆದಮೇಲೆ ಬರೋದು ಯಾವುದು ಎ ಆದಮೇಲೆ ಬರೋದು ಬಿ ಕೆ ಆದಮೇಲೆ ಬರೋದು ಯಾವುದು ಕೆ ಆದಮೇಲೆ ಬರೋದು ಎಲ್ ಕರೆಕ್ಟ್ ಅಲ್ವಾ ಯು ಆದಮೇಲೆ ಬರೋದು ಯಾವುದು ಯು ಆದಮೇಲೆ ಬರೋದು ವಿ ಇಲ್ಲೂ ಕೂಡ ನಾವು ಯಾವುದೇ ಒಂದು ಅಕ್ಷರಗಳನ್ನು ಸ್ಕಿಪ್ ಮಾಡಿಲ್ಲ ಝೀರೋ 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 ನಂಬರನ್ನು ನಾವು ಬರೀಬೇಕು ಯಾಕೆ ಅಂದರೆ ನಾವು ಸ್ಕಿಪ್ ಮಾಡ್ತಾ ಇಲ್ಲ ಇಲ್ಲಾಂದ್ರೆ ಒಂದು ಅಕ್ಷರ ಎ ಆದಮೇಲೆ ಇಲ್ಲಿ ಸಿ ಇದ್ದಿದ್ರೆ ನಾವು ಬಿನ ನ ಸ್ಕಿಪ್ ಮಾಡ್ತಿದ್ವಿ ಹಾಗಾದರೆ ಎಷ್ಟು ಅಕ್ಷರಗಳನ್ನ ಸ್ಕಿಪ್ ಮಾಡ್ತಿದ್ವಿ ಒಂದು ಅಂತ ಬರ್ಕೋತಾ ಇದ್ವಿ ಆದರೆ ಇಲ್ಲಿ ಎಲ್ಲೂ ನಾವು ಸ್ಕಿಪ್ ಮಾಡಿಲ್ಲ ಮೂಲ ಪದದಲ್ಲಿ ನಾವು ಸ್ಕಿಪ್ಪೇ ಮಾಡಿಲ್ಲ ಅಂದರೆ ಈ ಎರಡನೇ ಮೂಲ ಪದದಲ್ಲೂ ನಾವು ಸ್ಕಿಪ್ ಮಾಡೋ ಹಾಗಿಲ್ಲ ಸೊ ಆನ್ಸರ್ ಏನಾಗಿರುತ್ತೆ ಅಂದರೆ ಬಿ ಎಲ್ ವಿ ಈ ಎ ಕೆ ಯುನ ಸಂಕೇತವಾಗಿರುತ್ತೆ ಎಲ್ಲಿದೆ ಆಪ್ಷನಲ್ಲಿ ಬಿ ಎಲ್ ಯು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅರ್ಥ ಆಯಿತಾ ಸೊ ಇದು ಒಂದು ರೀತಿಯ ಒಂದು ಟೈಪ್ ಕ್ವಶನ್ಸ್ ಅಂತ ಹೇಳ್ಬೋದು ಅಂದರೆ ಒಂದು ಪದವನ್ನು ಕೊಟ್ಟಿರ್ತಾರೆ ಸೊ ಆ ಪದಕ್ಕೆ ಇನ್ನೊಂದು ಸಂಕೇತವನ್ನು ಕೊಟ್ಟಿರ್ತಾರೆ ಆದರೆ ಆ ಪದಕ್ಕೂ ಮತ್ತು ಸಂಕೇತಕ್ಕೂ ಲಿಂಕ್ ಯಾವ ರೀತಿ ಇರುತ್ತೆ ಅಂದರೆ ಕೆಲವು ನಂಬರ್ಗಳನ್ನು ಸ್ಕಿಪ್ ಮಾಡಿರ್ತಾರೆ ಕೆಲವು ಆಲ್ಫಾಬೆಟ್ಸ್ಗಳನ್ನ ಸ್ಕಿಪ್ ಮಾಡಿರ್ತಾರೆ ಎಷ್ಟು ಆಲ್ಫಬೆಟ್ಸ್ಗಳು ಸ್ಕಿಪ್ ಆಗಿರುತ್ತೆ ಅದನ್ನು ನಾವು ನೋಟ್ ಮಾಡಿಕೊಂಡು ಎರಡನೇ ಮೂಲ ಪದದಲ್ಲೂ ಅಷ್ಟೇ ನಂಬರ್ ಅಷ್ಟೇ ಆಲ್ಫಾಬೆಟ್ಸ್ನ ಸ್ಕಿಪ್ ಮಾಡಿ ಅದನ್ನು ಬರೆದ್ರೆ ನಮಗೆ ಆನ್ಸರ್ ಸಿಗುತ್ತೆ ಅರ್ಥ ಆಯಿತಾ ಸೊ ಇದು ನೀವು ನಿಮಗೆ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೋತಿದ್ದೀನಿ ಓಕೆ ಅಭ್ಯರ್ಥಿಗಳೇ ನಿಮಗೆ ಟೈಪ್ ಒನ್ನಲ್ಲಿ ಒಂದು ಉದಾಹರಣೆ ಕೊಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ ಸೊ ಇನ್ನೊಂದು ಉದಾಹರಣೆ ನಾವು ನೋಡೋಣ ನೋಡಿ ಟಿ ಎ ಪಿ ಯು ಎಸ್ ಝೆಡ್ ಓ ಆದರೆ ಫ್ರೀಸ್ ಏನಾಗುತ್ತದೆ ಅಂತ ಕೇಳ್ತಿದ್ದಾರೆ ಸೊ ಕ್ವಶನ್ ನಿಮಗೆ ಇಷ್ಟು ಸಿಂಪಲ್ ಆಗಿ ಬರೋದಿಲ್ಲ ಅಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಟಿ ಎ ಪಿಯು ಒಂದು ಮೂಲ ಪದವಾಗಿದ್ದು ಆ ಮೂಲ ಪದಕ್ಕೆ ಎಸ್ ಝೆಡ್ ಓ ಸಂಕೇತವಾಗಿದ್ದರೆ ಎರಡನೇ ಮೂಲ ಪದವು ಎಫ್ ಆರ್ ಇ ಇ ಝೆಡ್ ಇ ಆಗಿದ್ದು ಇದರ ಸಂಕೇತ ಏನಾಗಿರುತ್ತದೆ ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ನಮಗೆ ಆ ಒಂದು ಕ್ವಶನ್ನಲ್ಲಿ ಪ್ರಮುಖವಾಗಿ ಬೇಕಾಗಿರೋದು ಮೂರೇ ಮೂರು ಪದಗಳು ಸೊ ಯಾವುದು ಒಂದು ಟ್ಯಾಪ್ ಅನ್ನುವ ಪದ ಎಸ್ ಜೆಡ್ ಓ ಅನ್ನುವ ಪದ ಫ್ರೀಸ್ ಅನ್ನುವ ಪದ ಸೊ ಈ ಮೂರು ಪದಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ ಹಾಗೂ ನಿಮಗೆ ಆಪ್ಷನ್ಸ್ಗಳನ್ನು ಈ ರೀತಿ ಕೊಟ್ಟಿರ್ತಾರೆ ಈ ರೀತಿ ನಿಮಗೆ ಆಪ್ಷನ್ಸ್ ಗಳನ್ನ ನೀಡಿರ್ತಾರೆ ಸೊ ಈ ಕ್ವಶನ್ ಹೇಗೆ ಸಾಲ್ವ್ ಮಾಡಬೇಕಂದ್ರೆ ನಾನು ಮೊದಲನೇ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ದೆ ಅದೇ ರೀತಿ ಈ ಕ್ವೆಶನ್ ಕೂಡ ಸಾಲ್ವ್ ಮಾಡಬೇಕು ಫಸ್ಟು ಆ ಪದವನ್ನು ಮೂಲ ಪದವನ್ನು ಹಾಗೂ ಅದರ ಸಂಕೇತವನ್ನು ಒಂದರ ಕೆಳಗೆ ಒಂದನ್ನು ಬರ್ಕೋಬೇಕು ಸೊ ನೋಡಿ ಮೂಲ ಪದ ಒಂದು ಟಿ ಎ ಪಿ ಮೂಲ ಪದ ಇದೆ ಅಲ್ವಾ ಹಾಗೂ ಅದರ ಸಂಕೇತ ಏನಿದೆ ಎಸ್ ಝೆಡ್ ಓ ಇದು ಇದರ ಸಂಕೇತ ಸೊ ನೋಡಿ ಅಭ್ಯರ್ಥಿಗಳೇ ಈ ಒಂದು ಮೂಲ ಪದ ಹಾಗೂ ಸಂಕೇತವನ್ನು ನಾವು ಒಂದರ ಕೆಳಗೆ ಒಂದನ್ನು ಬರ್ಕೊಂಡ ಮೇಲೆ ನಿಮಗೆ ಅನ್ನಿಸ್ತಿದೆ ಸರ್ ಟಿ ಆದಮೇಲೆ ಎಸ್ ಬರಲ್ವಲ್ಲ ಪಿ ಆದಮೇಲೆ ಓ ಬರಲ್ವಲ್ಲ ಅಂತ ಸೊ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಎಸ್ ಟಿ ಉಲ್ಟಾ ಹೋಗ್ತಾ ಹೋಗಿದ್ದಾನೆ ರಿವರ್ಸ್ ಡಿರೆಕ್ಷನಲ್ಲಿ ಅಕ್ಷರಗಳನ್ನು ಕೊಡ್ತಾ ಇದ್ದಾನೆ ಕರೆಕ್ಟ್ ಅಲ್ವಾ ಸೊ ಟಿ ನಾ ಹಿಂದೆ ಬರೋದು ಯಾವುದು ಎಸ್ ಬರುತ್ತೆ ಎಸ್ ಆದಮೇಲೆ ಟಿ ಬರೋದು ಅಂದರೆ ಇದು ಫಾರ್ವರ್ಡ್ ಡಿರೆಕ್ಷನ್ ಹೋಗ್ತಾ ಇಲ್ಲ ರಿವರ್ಸ್ ಡಿರೆಕ್ಷನ್ ಹೋಗ್ತಾ ಇದ್ದಾನೆ ರಿವರ್ಸ್ ಡಿರೆಕ್ಷನ್ ಹೋಗ್ತಾ ಇದ್ದಾನೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಸೊ ಮೊದಲನೇ ಕ್ವಶನ್ ನಾವು ಡಿಸ್ಕಸ್ ಮಾಡಿದ್ದಿದ್ದು ಫಾರ್ವರ್ಡ್ ಡಿರೆಕ್ಷನ್ ಮುಂದಿನ ಡಿರೆಕ್ಷನಲ್ಲಿ ಹೋಗ್ತಾ ಇದ್ದ ಆದರೆ ಇದರಲ್ಲಿ ಹಿಂದಿನ ಡಿರೆಕ್ಷನ್ಗೆ ಹೋಗ್ತಾ ಇದ್ದಾರೆ ಸೊ ಎಸ್ ಎಸ್ಗಿಂತ ಮುಂದೆ ಹೋಗಬಾರ್ದು ಎಸ್ಸಿನ ಸಾರಿ ಇಂದ ಮುಂದೆ ಹೋಗಬಾರ್ದು ಟಿಯಿಂದ ಹಿಂದೆ ಇರೋದು ಎಸ್ ಸೊ ಹೇಗೆ ಝೆಡ್ ಹೇಗೆ ಅಂತ ಕೇಳ್ಬಹುದು ನೀವು ನೋಡಿ ಏನ ಹಿಂದೆ ಯಾವುದಾದ್ರೂ ಇದೆಯಾ ಯಾ ಲೆಟರ್ಸರು ಬರುತ್ತಾ ಬರೋದಿಲ್ಲ ಸೊ ಏನ ಹಿಂದೆ ಝೆಡ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಓ ಆದಮೇಲೆ ಪಿ ಬರೋದು ತಾನೆ ಸೊ ಪಿಯ ಹಿಂದೆ ಓ ಇರೋದು ಅಂದರೆ ರಿವರ್ಸ್ ಅಲ್ಲಿ ಹೋಗ್ತಾ ಇದ್ದಾನೆ ಬಟ್ ಝೀರೋ ಸ್ಕಿಪ್ಪಿಂಗ್ ಒಂದು ಅಕ್ಷರಗಳನ್ನು ಅವನು ಸ್ಕಿಪ್ ಮಾಡ್ತಾ ಇಲ್ಲ ಒಂದು ಅಕ್ಷರಗಳನ್ನು ಕೂಡ ಅವನು ಸ್ಕಿಪ್ ಮಾಡ್ತಾ ಇಲ್ಲ ಹಾಗೆ ಹೋಗ್ತಾ ಇದ್ದಾನೆ ಸೊ ಈಗ ನಾವು ಫ್ರೀಸ್ ಅನ್ನುವ ಒಂದು ಪದವನ್ನು ಬರೆದುಕೊಂಡು ಅದಕ್ಕೆ ಒಂದು ಸಂಕೇತವನ್ನು ಕಂಡುಹಿಡಿಯೋದಾದರೆ ನೋಡಿ ಎಫ್ ಆರ್ ಇ ಝೆಡ್ ಇ ಈ ಒಂದು ಪದಕ್ಕೆ ನಾವೀಗ ಸಂಕೇತವನ್ನು ಕಂಡುಹಿಡೀಬೇಕು ಸೊ ನಾವು ರಿವರ್ಸ್ ಆರ್ಡ್ರಲ್ಲಿ ಹೋಗಿದ್ವಿ ಸೊ ಎಫಿನ ಹಿಂದೆ ಯಾವ ಅಕ್ಷರ ಬರುತ್ತೆ ಅಂತ ನಾವೀಗ ಬರೀಬೇಕಾಗುತ್ತೆ ಸೊ ನೋಡಿ ಈ ರೀತಿ ರಿವರ್ಸ್ ಆರ್ಡ್ರನ್ನ ನೀವು ಹಾಕೋಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಸೊ ಝೀರೋ ಸ್ಕಿಪ್ಪಿಂಗ್ ಅಂದರೆ ಒಂದು ಅಕ್ಷರನೂ ಕೂಡ ನಾವು ಸ್ಕಿಪ್ ಮಾಡೋ ಹಾಗಿಲ್ಲ ಆ್ಯಂಡ್ ರಿವರ್ಸ್ ಡಿರೆಕ್ಷನಲ್ಲಿ ಹೋಗ್ತಾ ಇದೀವಿ ಅಂತ ಸೊ ಇಲ್ಲಿ ಬರುವ ಅಕ್ಷರ ಆದ ಮೇಲೆ ಈ ಅಕ್ಷರ ಬರುವಂತೆ ನಾವು ಬರ್ಕೊಂಡು ಹೋಗಬೇಕು ಸೊ ಈ ಆದಮೇಲೆ ಎಫ್ ಬರುತ್ತಲ್ವಾ ಈ ಆದಮೇಲೆ ಎಫ್ ಬರುತ್ತೆ ಇ ಆರ್ ಆರಿನ ಹಿಂದಿನ ಡಿಜಿಟ್ ಯಾವ್ದು ಬರುತ್ತೆ ಸೊ ಇಂದಿನ ಆಲ್ಫಬೆಟ್ ಯಾವ್ದು ಬರುತ್ತೆ ಎಮ್ ಎನ್ ಓ ಪಿ ಕ್ಯೂ 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 ಬರುತ್ತೆ ಕ್ಯೂ ಆದಮೇಲೆ ಆರ್ ಬರೋದು ಕ್ಯೂ ಈನ ಹಿಂದೆ ಯಾವ್ದು ಬರುತ್ತೆ ಡಿ ಇದಕ್ಕೂ ಕೂಡ ಡಿ ಝೆಡ್ನ ಹಿಂದೆ ಝೆಡ್ನ ಹಿಂದೆ ಯಾವ್ದು ಬರುತ್ತೆ ವೈ ಬರುತ್ತೆ ಬಟ್ ಏನ ಹಿಂದೆ ಯಾವ್ದು ಬರೋದು ಏನ ಹಿಂದೆ ಝೆಡ್ ಬರುತ್ತೆ ಝೆಡ್ನ ಹಿಂದೆ ಬರೋದು ವೈ ಇದು ನಿಮಗೆ ಕನ್ಫ್ಯೂಸ್ ಆಗ್ಬೋದು ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಇಲ್ಲಿ ಎ ಇದೆ ಇಲ್ಲಿ ಝೆಡ್ ಇದೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸರ್ ಇದು ಇದ್ಯಾ ಹಾಗೆ ಚೇಂಜ್ ಮಾಡಿದ್ರಿ ಅಂತ ಕೇಳ್ತಾರೆ ಹೌದಲ್ವಾ ಸೊ ಝೆಡ್ನ ಹಿಂದಿನ ಅಕ್ಷರ ವೈ ಏನ ಅಕ್ಷರ ಝೆಡ್ ಸೊ ಅದೇ ರೀತಿ ಈನ ಅಕ್ಷರ ಮತ್ತು ಬರುತ್ತೆ ಸೊ ಇಲ್ಲಿ ಕೂಡ ನಾವು ಝೀರೋ ಸ್ಕಿಪ್ಪಿಂಗ್ ಮಾಡಿದ್ದೀವಿ ಅಂದರೆ ಯಾವುದೇ ಒಂದು ನಂಬರ್ಗಳನ್ನು ಅಥವಾ ಒಂದು ಅಕ್ಷರಗಳನ್ನು ನಾವು ಸ್ಕಿಪ್ ಮಾಡದೆ ಅದರ ಹಿಂದಿನ ಅಕ್ಷರಗಳನ್ನು ಬರೀತಾ ಹೋಗಿದ್ದೀವಿ ಸೊ ಇದನ್ನು ನಾವು ಈಗ ಆಪ್ಷನಲ್ಲಿ ಹುಡ್ಕೋದಾದರೆ ನೋಡಿ ಎಲ್ಲಿದೆ ಇ ಕ್ಯೂ ಡಿ ಡಿ ವೈ ಬಿ ಆಪ್ಷನ್ ಬಿ ಯಲ್ಲಿ ಇದೆ ಹೌದಲ್ವಾ ಸೊ ಇದು ಟೈಪ್ ಒನ್ನಿನ ಎರಡನೇ ರೀತಿಯ ಕ್ವಶನ್ಸ್ ಅಂದರೆ ಒಂದು ಫಾರ್ವರ್ಡ್ ಡೈರೆಕ್ಷನಲ್ಲಿ ಬರ್ತಾರೆ ಇನ್ನೊಂದು ರಿವರ್ಸ್ ಡೈರೆಕ್ಷನಲ್ಲಿ ಹೋಗ್ತಾರೆ ಸೊ ನಿಮಗೆ ಈ ಕ್ವಶನ್ ಅರ್ಥ ಆಯಿತು ಅಂತ ನಾನು ಭಾವಿಸಿದ್ದೇನೆ ಅರ್ಥ ಆಗಿದ್ದರೆ ಅರ್ಥ ಆಯಿತು ಅಂತ ಟೂ ಅಂತ ಹಾಕಿ ಕ್ಲಿಯರ್ ಅಂತ ನೀವು ಬರೀಬೇಕು ಸೊ ನೀವು ಒಂದೊಂದು ಕ್ವಶನ್ಸ್ಗಳಿಗೆ ಕ್ಲಿಯರ್ ಆಯಿತು ಕ್ಲಿಯರ್ ಆಯಿತು ಅಂತ ಹೋದರೆ ಒಂದೊಂದು ಟಾಪಿಕನ್ನು ನೀವು ಕಲಿತಾ ಹಾಗೆ ಓಕೆನಾ ನಿಮಗೆ ಅರ್ಥ ಆಗಿದರೆ ಟೂ ಅಂತ ಹಾಕಿ ಕ್ಲಿಯರ್ ಅಂತ ಮೆನ್ಷನ್ ಮಾಡಿ ನನಗೆ ಕ್ಲಿಯರ್ ಆಗುತ್ತೆ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದಟ್ ಅಂತ ಓಕೆನಾ ಓಕೆ ಈಗ ಮುಂದಿನ ಟೈಪು ಇಪ್ಪಾಗ ನಾವು ಟೈಪ್ ಟೂನ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಟೈಪ್ ಒನ್ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ ಸೊ ಟೈಪ್ ಒನ್ನಲ್ಲಿ ಎರಡು ರೀತಿಯ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ ಒಂದು ಫಾರ್ವರ್ಡ್ ಡಿರೆಕ್ಷನ್ ಇನ್ನೊಂದು ರಿವರ್ಸ್ ಡಿರೆಕ್ಷನ್ ಸೊ ಇಲ್ಲಿ ನಾವು ಒಂದು ನಂಬರನ್ನು ಸ್ಕಿಪ್ ಮಾಡಿಲ್ಲ ಕೆಲವೊಮ್ಮೆ ಸ್ಕಿಪ್ಪಿಂಗ್ ನಂಬರ್ಸ್ ಬರುತ್ತೆ ಅದನ್ನು ನಾನು ಮುಂದೆ ಹೇಳ್ತೀನಿ ಯಾವ ರೀತಿ ಬರುತ್ತೆ ಅಂತ ಸೊ ಈಗ ನಾವು ಟೈಪ್ ಟೂನ ಡಿಸ್ಕಸ್ ಮಾಡೋದಾದರೆ ನೋಡಿ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ಟೆನ್ ಆದರೆ ದೆನ್ ಬಿ ಸಿ ಡಿ ಇದು ಎಷ್ಟಾಗುತ್ತೆ ಅಂತ ಕೇಳ್ತಾರೆ ಸೊ ಇದು ಒಂದು ಮೂಲಪದ ಕೊಟ್ಟಿದ್ದಾರೆ ಅದರ ಸಂಕೇತವನ್ನು ಕೊಟ್ಟಿದ್ದಾರೆ ಇನ್ನೊಂದು ಪದವನ್ನು ಕೊಟ್ಟಿದ್ದಾರೆ ಇದರ ಸಂಕೇತ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಇದನ್ನು ನಾವು ನಾವು ಪಾರ್ಟ್ ಒನ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿ ಒಂದು ಮಾಡಿರುವಂತಹ ಟ್ರಿಕ್ ಹಾಗೆ ಅದರ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಇದನ್ನು ಸಾಲ್ವ್ ಮಾಡಬೇಕು ಸೊ ಯಾರೂ ಆ ವಿಡಿಯೋವನ್ನು ನೋಡಿಲ್ಲ ಅವರು ಇಲ್ಲೇ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಹೇಳ್ತೀನಿ ಸೊ ಎ ಬಿ ಸಿ ಡಿ ಇವುಗಳನ್ನ ನಾವು ಸ್ಪ್ಲಿಟ್ ಮಾಡ್ತಾ ಬರೀತಾ ಹೋಗಬೇಕು ಓಕೆನಾ ಯಾವ ರೀತಿ ಅಂದರೆ ಫಸ್ಟ್ ಎ ಬಿ ಸಿ ಡಿ ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡು ಎ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಎಷ್ಟು ವ್ಯಾಲ್ಯೂ ಅನ್ನು ಹೊಂದಿದೆ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಹೇಗೆ ನಾವು ಒನ್ ಅಂತ ಕೊಟ್ಟಿದ್ದೀವಿ ಹೌದಲ್ವಾ ಬಿಗೆ ಟೂ ಕೊಟ್ಟಿದ್ದೀವಿ ಸಿಗೆ ತ್ರೀ ಕೊಟ್ಟಿದ್ದೀವಿ ಹಾಗೆ ಡಿಗೆ ಫೋರನ್ನು ಕೊಟ್ಟಿದ್ದೀವಿ ತಾನೆ ನಂತರ ಈ ಎಲ್ಲ ಡಿಜಿಟನ್ನು ಆ್ಯಡ್ ಮಾಡಿ ಅಥವಾ ಮಲ್ಟಿಪ್ಲೈ ಮಾಡಿ ಅಥವಾ ಡಿವಿಷನ್ ಮಾಡಿ ಒಟ್ಟಿನಲ್ಲಿ ನಮಗೆ ಈ ನಂಬರ್ಗಳ ಜೊತೆ ನಾವು ಆಟವನ್ನು ಆಡಿ ನಮಗೆ ಆನ್ಸರ್ ಟೆನ್ ಬರಬೇಕು ಆ ರೀತಿ ನಾವು ಮಾಡ್ಕೋಬೇಕು ಸೊ ಏನು ಮಾಡಿದ್ರೆ ಆ ರೀತಿ ಬರುತ್ತೆ ಫಸ್ಟ್ ಅಡಿಷನ್ ಮಾಡೋಣ ಮೂರು ಎರಡು ಐದು ನಾಲ್ಕು ಒಂದು ಐದು ಸೊ ಟೋಟಲ್ ಹತ್ತು ಸೊ ಅಡಿಷನ್ಗೆ ಸಿಗ್ಬಿಡ್ತು ಸೊ ಬೇಸಿಕಲಿ ಎಕ್ಸಾಮ್ಸ್ಗಳಲ್ಲಿ ಅಡಿಷನ್ ಅಥವಾ ಸಪ್ರಾಕ್ಷನನ್ನೇ ಕೊಟ್ಟಿರ್ತಾರೆ ಸೊ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆ ರೀತಿ ಕಾಂಪ್ಲಿಕೇಶನ್ಸ್ಗಳನ್ನು ಕೊಟ್ಟಿರೋದಿಲ್ಲ ಸೊ ಅಡಿಷನ್ ಮೇಲೇ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪ್ರಾಬ್ಲಮ್ಸ್ಗಳು ಇರ್ತವೆ ಓಕೆನಾ ಸೊ ಈಗ ನಾವು ಇದನ್ನು ಆ್ಯಡ್ ಮಾಡಿದ್ವಿ ನಮಗೆ ಟೆನ್ ಬಂತು ಏನು ಮಾಡ್ತಿದ್ದೀವಿ ಇಲ್ಲಿ ನಾವು ಯಾವ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತಿದ್ದೀವಿ ಅಂದರೆ ಅಡಿಷನ್ ಅಡಿಷನ್ ಮಾಡ್ತಿದ್ದೀವ ದೆನ್ ಈ ಪದಕ್ಕೂ ಕೂಡ ನಾವು ಅಡಿಷನ್ ಮಾಡಿ ಆನ್ಸರನ್ನು ಕಂಡುಹಿಡೀಬೇಕು ಸೊ ಬಿ ಬಿ ಸಿ ಡಿ ಇ ಬಿ ಆಫೋಬೆಟಿಕಲ್ ಆರ್ಡರ್ನಲ್ಲಿ ಎಷ್ಟನೇ ಡಿಜೆಟ್ ಆಗಿದೆ ಟು ಸಿ ತ್ರೀ ಡಿ ಫೋರ್ ಇ ಬಂದು ಫೈವ್ ಸೊ ಇದನ್ನು ಆ್ಯಡ್ ಮಾಡಿದರೆ ನಮಗೆ ಎಷ್ಟು ವ್ಯಾಲ್ಯೂ ಬರುತ್ತೆ ಮೂರು ಎರಡು ಐದು ಐದು ಹತ್ತು ಹದಿನಾಲ್ಕು ಬರ್ತಾ ಇದೆ ಕರೆಕ್ಟಾ ಹದಿನಾಲ್ಕು ಬರ್ತಾಯಿದೆಯಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಗೊತ್ತಾಯ್ತಾ ಯಾವ ರೀತಿ ಮಾಡಬೇಕಂತ ಸೊ ಅಕ್ಷರಗಳನ್ನು ಮೊದಲು ಒಂದು ರೀತಿ ಸ್ಪ್ಲಿಟ್ ಮಾಡಿಕೊಂಡು ಅದಕ್ಕೆ ನಂಬರನ್ನು ಕೊಟ್ಟು ಆ್ಯಡ್ ಮಾಡಬೇಕು ಆವಾಗ ನಿಮಗೆ ಟೆನ್ ಸಿಗುತ್ತೆ ಸೊ ಕೆಲವೊಮ್ಮೆ ಈಗೇನಾದರೂ ನೈನ್ ಅಥವಾ ಯಾರು ಬೇರೆ ಒಂದು ನಂಬರ್ ಬಂದಿದರೆ ನೀವು ಅಡಿಷನ್ ಮಾಡಬೇಕು ಅಥವಾ ಸಪ್ರಾಕ್ಷನ್ ಮಾಡಬೇಕೋ ನೋಡಬೇಕಾಗತ್ತೆ ಯಾವ ರೀತಿ ಅಂತ ಅದಾದ ನಂತರ ಈ ಮೊದಲನೇ ಮೂಲ ಪದಕ್ಕೆ ಯಾವ ಒಂದು ಫಾರ್ಮುಲಾ ಅಥವಾ ಏನು ಒಂದು ಕಾನ್ಸೆಪ್ಟನ್ನು ಅಪ್ಲೈ ಮಾಡಿರ್ತೀವಿ ಅದನ್ನೇ ನಾವು ಈ ಪದಕ್ಕೂ ಅಪ್ಲೈ ಮಾಡಬೇಕಾಗುತ್ತೆ ಆವಾಗ ನಮಗೆ ಉತ್ತರ ಸಿಗುತ್ತೆ ಸೊ ಇದು ಎರಡನೇ ಟೈಪ್ನ ಕ್ವಶನ್ಸ್ಗಳು ಸೊ ಈ ಕ್ವಶನ್ಸ್ಗಳು ನಿಮಗೆ ಈಗ ನಾನು ಎ ಬಿ ಸಿ ಡಿ ಅಂತ ತೊಗೊಂಡು ಹೇಳಿದ್ದೀನಿ ಬಟ್ ಕ್ವಶನ್ಸ್ ಎಕ್ಸಾಮಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಪಿ ಕ್ಯೂ ಎಮ್ ಝೆಟ್ ಈ ರೀತಿ ಮಿಕ್ಸಪ್ ಆಗಿರ್ತವೆ ಅಕ್ಷರಗಳು ನಾನು ಏನು ಹೊ ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದೆಯಾ ಸೊ ಅಕ್ಷರಗಳು ಮಿಕ್ಸ್ ಆಗಿರ್ತವೆ ಸೊ ಎ ಆದಮೇಲೆ ಬಿ ಕೊಟ್ಟಿರಲ್ಲ ಅವರು ಎಮ್ ಕೊಟ್ಟಿರ್ತಾರೆ ಸೊ ಈಗ ಆಗ ನೀವು ಅನ್ನ ಎಮ್ ಎಷ್ಟೇ ನಂಬರ್ ಅಂತ ಎ ಬಿ ಸಿ ಡಿ ಅಂತ ಬರ್ಕೊಂಡು ಕೂತ್ಕೊಳಕ್ಕಾಗತ್ತಾ ಸೊ ಆಗೋದಿಲ್ಲ ಸೊ ಅದಕ್ಕೆ ನೀವು ಈ ಟ್ರಿಕ್ಕನ್ನು ನೀವು ಕಲಿಬೇಕಾಗುತ್ತೆ ಸೊ ಈ ಟ್ರಿಕ್ಕನ್ನು ನೀವು ಕಲಿತ್ಕೊಂಡ್ರೆ ಆ ರೀತಿ ಬರುವಂತಹ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಬಹುದು ಈ ಟ್ರಿಕ್ ನಿಮಗೆ ಬೇಕಂದ್ರೆ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾನು ಡೀಟೇಲ್ ಹೇಳಿದ್ದೀನಿ ಅದನ್ನು ಒಂದು ಸತಿ ನೋಡಿ ಓಕೆನಾ ಓಕೆ ಈಗ ಟೈಪ್ ತ್ರೀ ಯಾವ ರೀತಿ ಗಳು ಬರ್ತವೆ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಮೇಲೆ ಅಂತ ತಿಳಿಯೋಣ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ನಾನು ಇಲ್ಲಿ ತೆಗೆದುಕೊಂಡಿರುವಂಥ ಎಲ್ಲ ಕ್ವಶನ್ಸ್ಗೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆದರೆ ನಾನು ಅವನ್ನ ಭಾಗ ಮಾಡಿದ್ದೀನಿ ನಾಲ್ಕು ಭಾಗ ಮಾಡಿದ್ದೀನಿ ಅಂದರೆ ಟೈಪ್ ಒನ್ನಲ್ಲಿ ಯಾವ ರೀತಿಯ ಕ್ವಶನ್ಸ್ಗಳು ಬರ್ತವೆ ಟೈಪ್ ಟೂನಲ್ಲಿ ಯಾವ ರೀತಿ ಟೈಪ್ ತ್ರೀನಲ್ಲಿ ಯಾವ ರೀತಿ ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಈ ರೀತಿ ಭಾಗವನ್ನು ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಟೈಪ್ ತ್ರೀ ಯಾವ ರೀತಿ ನಾವು ಕ್ವಶನ್ಸನ್ನು ಸಾಲ್ವ್ ಮಾಡೋದು ಅಂದರೆ ನೋಡಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಕಾವೇರಿಯನ್ನು ನಾವು ಐ ಆರ್ ಇ ವಿ ಎ ಕೆ ಎನ್ನಬಹುದಂತೆ ಹಾಗಿದ್ರೆ ಕೃಷ್ಣ ಈ ಒಂದು ಪದಕ್ಕೆ ನಾವು ಯಾವ ಒಂದು ಸಂಕೇತವನ್ನು ಕೊಡಬಹುದು ಅಂತ ಕೇಳ್ತಿದ್ದಾರೆ ಹೌದಲ್ವಾ ಸೊ ನಾವು ಮೊದಲನೇ ಮೂಲಪದವನ್ನ ಈಗ ಬರ್ಕೊಳ್ಳೋಣ ಮೊದಲನೇ ಮೂಲ ಪದ ಏನಿದೆ ಕಾವೇರಿ ಅಂತ ಇದೆ ಕೆ ಎ ವಿ ಇ ಆರ್ ಐ ಕಾವೇರಿ ಅಂತ ಇದೆ ಇದರ ಒಂದು ಸಂಕೇತ ಏನಿದೆ ಐ ಆರ್ ಇ ಕೆ ಅಂತ ಇದೆ ಹೌದಲ್ವಾ ಇದಕ್ಕೂ ಇದಕ್ಕೇನಾದರೂ ರಿಲೇಶನ್ ಇದೆಯಾ ನೋಡಿ ಸೊ ಎ ಬಿ ಎ ಆದಮೇಲೆ ಬಿ ಎ ಆದಮೇಲೆ ಬಿ ಥರ ನಂಬರ್ ಸ್ಕಿಪ್ ಮಾಡಿದಾರಾ ಇಲ್ಲ ಆ ರೀತಿ ಸ್ಕಿಪ್ ಮಾಡಿಲ್ಲ ಹೌದಲ್ವಾ ನೆಕ್ಸ್ಟ್ ಇನ್ನೇನು ಮಾಡಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಪದಗಳನ್ನು ರೀ ಅರೇಂಜ್ ಮಾಡಿದ್ದಾರೆ ಸ್ವಲ್ಪ ನೀವು ಬ್ರೀಫಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪದಗಳನ್ನ ರೀ ಅರೇಂಜ್ ಮಾಡಿದ್ದಾರೆ ಸೊ ಮೇಲುಗಡೆ ಯಾವ ಪದಗಳಿದೆ ಕೆಳಗಡೆನೂ ಅದೇ ಪದಗಳಿದೆ ಹೌದಲ್ವಾ ಅದನ್ನು ರೀಅರೇಂಜ್ ಮಾಡಿ ಬರ್ತಿದ್ದಾರೆ ಸೊ ಕೆ ಇಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಇಲ್ಲಿ ಆ ಸ್ಥಾನದಲ್ಲಿದೆ ಕೊನೆಯ ಸ್ಥಾನಕ್ಕೆ ಬಂದಿದೆ ಹೌದು ತಾನೆ ಕೆ ಮೊದಲನೇ ಸ್ಥಾನದಲ್ಲಿದ್ದಂತಹ ಪದವನ್ನು ಕೊನೆ ಸ್ಥಾನಕ್ಕೆ ಹಾಕಿದ್ದಾರೆ ಎರಡನೇ ಸ್ಥಾನದಲ್ಲಿತ್ತು ಅದನ್ನು ಕೊನೆಯಿಂದ ಎರಡನೇ ಸ್ಥಾನಕ್ಕೆ ಹಾಕಿದ್ದಾರೆ ಅಂದರೆ ನಮಗೆ ಇಲ್ಲಿ ಯಾವ ಒಂದು ರಿಲೇಷನನ್ನು ಯೂಸ್ ಮಾಡಿದ್ದಾರೆ ಅನ್ನೋದು ತಿಳಿಯಿತು ಈಗ ಆ ಒಂದು ರಿಲೇಷನನ್ನು ನಾವು ಈ ಕೃಷ್ಣ ಅನ್ನುವ ಪದಕ್ಕೆ ಅಪ್ಲೈ ಮಾಡೋಣ ಓಕೆನಾ ಸೊ ಕೆ ಆರ್ ಐ ಎಸ್ ಹೆಚ್ ಎನ್ ಎ ಕೃಷ್ಣ ಮೊದಲನೇ ಪದನ ಕೊನೆಗೆ ಹಾಕಿದ್ದಾರೆ ಅಂದರೆ ಈ ಮೊದಲನೇ ಪದವನ್ನು ಕೂಡ ನಾವು ಕೊನೆಗೆ ಹಾಕ್ತೀವಿ ಹೌದಾ ಮೊದಲನೇ ಪದವನ್ನು ಕೊನೆಗೆ ಹಾಕ್ತಿದ್ವಿ ಎರಡನೇ ಪದವನ್ನು ಕೊನೆಯ ಹಿಂದಿನ ಪದಕ್ಕೆ ಹಾಕಿದ್ದಾರೆ ಸೊ ಈಗ ಮತ್ತೆ ನಾವು ಇಲ್ಲಿರುವ ಎರಡನೇ ಪದವನ್ನು ಕೂಡ ಕೊನೆಯ ಪದದಿಂದ ಹಿಂದೆ ಹಾಕ್ತಾಯಿದ್ದೀವಿ ಮೂರನೇ ಪದ ವಿ ಇದೆ ಆ ಮೂರನೇ ಪದವನ್ನು ಕೂಡ ಕೊನೆಯಿಂದ ಮೂರನೇ ಸ್ಥಾನಕ್ಕೆ ಹಾಕಿದ್ದಾರೆ ಹಾಗಾಗಿ ಇಲ್ಲಿಯೂ ಕೂಡ ನಾವು ಈ ಐಯನ್ನು ಕೊನೆಯಿಂದ ಮೂರನೇ ಸ್ಥಾನಕ್ಕೆ ಹಾಕ್ತೀವಿ ಇಷ್ಟ ಅರ್ಥ ಆಯಿತಾ ಅರ್ಥ ಆಯ್ತು ಅನ್ಕೋತಿದ್ದೀನಿ ಸೊ ಏನು ಮಾಡಿದ್ದಾರೆ ಈ ಪದವನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇದನ್ನು ಇಲ್ಲಿಗೆ ಮಾಡಿದ್ದಾರೆ ಆ್ಯಂಡ್ ವೀನೇ ಇಲ್ಲಿಗೆ ಅಂದರೆ ಆ ಪದಗಳನ್ನ ಶಫಲ್ ಮಾಡ್ತಾ ಇದ್ದಾರೆ ಆ ಅಕ್ಷರಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚೇಂಜ್ ಮಾಡಿದ್ದಾರೆ ಅಷ್ಟೇ ಇಲ್ಲಿ ಯಾವುದೇ ರೀತಿಯ ಒಂದು ಸ್ಕಿಪ್ ಮಾಡಿಲ್ಲ ಆ್ಯಡ್ ಮಾಡಿಲ್ಲ ನೆಕ್ಸ್ಟು ಇ ಆರ್ ಐ ಇಲ್ಲಿ ನೋಡಿ ಇ ಆರ್ ಐ ಇದೆ ಹಾಗೆ ಇಲ್ಲೂ ಕೂಡ ಇ ಆರ್ ಐ ಇದೆ ಹೌದಾ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಈ ಪದವನ್ನು ಉಲ್ಟಾ ಬರೆದಿದ್ದಾರೆ ಅಷ್ಟೆ ಇ ಆರ್ ಐ ರೈಟ್ ಸೈಡಲ್ಲಿ ರೈಟ್ ಆರ್ ಎಚ್ ಸೈಡಲ್ಲಿ ಇದ್ದನ್ನ ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಸೈಡಿಗೆ ಮಾಡಿದ್ದಾರೆ ಅದೇ ರೀತಿ ನಾವೀಗ ಈ ಮೂರು ಪದಗಳನ್ನು ಬಿಟ್ಟು ಈ ನಾಲ್ಕು ಪದಗಳನ್ನು ಉಲ್ಟಾ ಮಾಡಿ ಬರಿಬೇಕಾಗತ್ತೆ ಕರೆಕ್ಟಾ ಯಾವ ರೀತಿ ಇ ಆರ್ ಐ ಇದ್ದಿದ್ದು ಇ ಆರ್ ಐ ಈ ರೀತಿಯಾಗಿದೆ ಈಗ ಎಸ್ ಹೆಚ್ ಎ ಎಸ್ ಹೆಚ್ ಎನ್ ಎ ಇದೆ ಫಸ್ಟ್ ಎಸ್ಸನ್ನು ಈಗ ಎಸ್ ಹೆಚ್ ಎನ್ ಎ ಈ ಪದಗಳನ್ನು ಉಲ್ಟಾ ಮಾಡಿ ಬರ್ದಿದ್ದೀನಿ ಓಕೆನಾ ಸೊ ಇದು ಈ ಒಂದು ಕೃಷ್ಣ ಅನ್ನುವ ಪದದ ಸಂಕೇತವಾಗಿರುತ್ತೆ ಏನು ಎ ಎನ್ ಹೆಚ್ ಎಸ್ ಐ ಆರ್ ಕೆ ಸೊ ಆಪ್ಷನಲ್ಲಿ ಎಲ್ಲಿದೆ ನೋಡಿ ಎ ಎನ್ ಹೆಚ್ ಎಸ್ ಐ ಆರ್ ಕೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಸೊ ಇದು ಟೈಪ್ ತ್ರೀ ಪ್ರಶ್ನೆ ಏನು ಮಾಡ್ದ ಇಲ್ಲಿ ಪದಗಳನ್ನು ಶಫಲ್ ಮಾಡ್ದ ಕೆಲವು ಅಕ್ಷರಗಳನ್ನು ಶಫಲ್ ಮಾಡ್ದ ಹಾಗೂ ಕೊನೆಯ ಒಂದು ನಾಲ್ಕು ಪದಗಳ ಗುಂಪನ್ನು ಉಲ್ಟಾ ಬರ್ದ ಅರ್ಥ ಆಗ್ತಿದೆಯಾ ಸೊ ಇದನ್ನು ನಾವು ಟೈಪ್ ತ್ರೀ ಕ್ವಶನ್ಸ್ ಅಂತ ಕರಿತೀವಿ ಇದು ನಿಮಗೆ ಅರ್ಥ ಆಗಿದೆಯಾ ಅರ್ಥ ಆಗಿದ್ದರೆ ಟೈಪ್ ತ್ರೀ ಕ್ಲಿಯರ್ ಅಂತ ಮೆನ್ಷನ್ ಮಾಡಿ ಸೊ ನನಗೆ ಒಂದು ಕ್ಲಾರಿಟಿ ಸಿಗುತ್ತೆ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಂತ ಸೊ ಈ ರೀತಿ ಕ್ವಶನ್ಸನ್ನು ತುಂಬ ಬಾರಿ ಕೇಳಿದರೆ ನೋಡಿ ಇದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ನೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾನು ನಿಮಗೆ ಅರ್ಥ ಆಗಲಿ ಅಂತ ಸ್ವಲ್ಪ ಸಿಂಪಲ್ಲಾಗಿ ಹೇಳ್ತಾ ಬರ್ತಾ ಇದ್ದೀನಿ ಓಕೆನಾ ಈಗ ಎಷ್ಟು ಕಾನ್ಸೆಪ್ಟ್ ಆಯಿತು ಮೂರು ಮೂರು ರೀತಿಯ ಟೈಪ್ಸ್ಗಳಾಯಿತು ಮೂರು ಟೈಪ್ಗಳನ್ನು ನಾವು ಕಲ್ತ್ಕೊಂಡ್ವಿ ಈಗ ನಾಲ್ಕನೇ ಟೈಪ್ ಯಾವ ರೀತಿ ಇರುತ್ತೆ ಅಂದರೆ ನೋಡಿ ನೈಫ್ನ ಸಂಕೇತ ಐ ಪಿ ಜಿ ಹೆಚ್ ಸಿ ಆಗಿದ್ದರೆ ಡಾಕ್ಟರ್ನ ಸಂಕೇತ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ ಸೊ ಕೆಲವೊಮ್ಮೆ ಕ್ವಶನ್ಸ್ಗಳಲ್ಲಿ ನಿಮಗೆ ಅವರು ಕೊಡುವಂತಹ ಪದಗಳಿಗೆ ಅರ್ಥ ಇರುತ್ತೆ ನೋಡಿ ನೈಫಿಗೆ ಅರ್ಥ ಇದೆ ಡಾಕ್ಟರ್ಗೆ ಅರ್ಥ ಇದೆ ಬಟ್ ಈ ಪದಕ್ಕೆ ಅರ್ಥ ಇಲ್ಲ ಸೊ ನಮಗೆ ಅವರು ಅರ್ಥ ಇರುವಂತಹ ಪದವನ್ನಾದರೂ ಕೊಡಲಿ ಅರ್ಥ ಇಲ್ಲದೇ ಇರುವಂತಹ ಪದವನ್ನಾದರೂ ಕೊಡಲಿ ನಿಮಗೆ ಎರಡೂ ಕೂಡ ಒಂದೇ ಅರ್ಥವನ್ನು ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಡ್ತಾರೆ ಹೊತ್ತು ಬೇರೆ ಯಾವುದೇ ಉದ್ದೇಶ ಇರೋದಿಲ್ಲ ಸೊ ಈಗ ನಾವು ನೈಫ್ ಸೊ ಈಗ ನಾವು ನೈಫನ್ನು ಬರ್ಕೊಳ್ಳೋಣ ಸೊ ಕೆ ಎನ್ ಐ ಎಫ್ ಇ ಇದು ಮೊದಲ ಮೂಲಪದ ಇದಕ್ಕೆ ಸಂಕೇತ ಏನಾಗಿದೆ ಐ ಪಿ ಜಿ ಹೆಚ್ ಸಿ ಇದು ಇದರ ಸಂಕೇತ ಹೌದಲ್ವಾ ಸೊ ಈಗ ಈ ಮೊದಲ ಮೂಲಪದ ಹಾಗೂ ಸಂಕೇತಕ್ಕೆ ಇರುವಂತಹ ರಿಲೇಷನ್ ಏನು ಅಂತ ನಾವು ತಿಳ್ಕೋಬೇಕು ಸೊ ಮೊದಲ ಮೂಲಪದ ಹಾಗೂ ಅದರ ಸಂಕೇತಕ್ಕೆ ಏನು ರಿಲೇಷನ್ ಇದೆ ಅಂತ ನಾವು ತಿಳಿದುಕೊಂಡ್ರೆ ನಾವು ಎರಡನೇ ಮೂಲಪದಕ್ಕೆ ರಿಲೇಷನ್ನ ಅಪ್ಲೈ ಮಾಡಿದ್ರೆ ಸಾಕು ನಮಗೆ ಸಂಕೇತ ಸಿಗುತ್ತೆ ಸೊ ಈಗ ಐಗೆ ಮತ್ತು ಈ ಐಗೆ ಮತ್ತು ಕೆಗೆ ಏನಾದರೂ ರಿಲೇಷನ್ ಇದೆಯಾ ಸೊ ನೋಡಿ ಐ ಆದಮೇಲೆ ಜೆ ಬರುತ್ತೆ ಆಮೇಲೆ ಕೆ ಬರುತ್ತೆ ಹೌದಾ ಸೊ ಅಂದರೆ ರಿವರ್ಸ್ ಡಿರೆಕ್ಷನಲ್ಲಿ ಹೋಗಿದೆ ಇದು ಒಂದು ಪದವನ್ನು ಸ್ಕಿಪ್ ಮಾಡಿದ್ದಾರೆ ಒಂದು ಪದವನ್ನು ಸ್ಕಿಪ್ ಮಾಡಿದ್ದಾರೆ ನೆಗೆಟಿವ್ ಡಿರೆಕ್ಷನಲ್ಲಿ ಹೋಗ್ತಾ ಇದೆ ರಿವರ್ಸ್ ಡಿರೆಕ್ಷನಲ್ಲಿ ಹೋಗ್ತಾ ಇದೆ ಎರಡನೇದು ಎಮ್ ಎನ್ ಓ ಪಿ ಓ ಆದಮೇಲೆ ಪಿ ಬರುತ್ತಾ ಓ ಆದಮೇಲೆ ಪಿ ಬರುತ್ತಾ ಇಲ್ಲೂ ಕೂಡ ಒಂದು ಲೆಕ್ ಲೆಟರನ್ನು ಸ್ಕಿಪ್ ಮಾಡಿದ್ದಾರೆ ಅದು ಕೂಡ ಫಾರ್ವರ್ಡ್ ಡೈರೆಕ್ಷನಲ್ಲಿ ಸ್ಕಿಪ್ ಮಾಡಿದ್ದಾರೆ ಸೊ ಡೈರೆಕ್ಷನ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಡೈರೆಕ್ಷನ್ಗಳನ್ನು ನೋಟ್ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ ಆರೋಸ್ಗಳ ಮೂಲಕ ನೆಕ್ಸ್ಟ್ ಎ ಬಿ ಸಿ ಡಿ ಎಫ್ ಜಿ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಯಾವ ಡಿರೆಕ್ಷನಲ್ಲಿ ಹೋಗಿದೆ ಅಂದರೆ ಇದು ಕೂಡ ರಿವರ್ಸ್ ಡಿರೆಕ್ಷನಲ್ಲಿ ಹೋಗಿದೆ ಏನು ಸ್ಕಿಪ್ ಆಗಿದೆ ಜಿ ಆದಮೇಲೆ ಹೆಚ್ ಬರುತ್ತೆ ಆಮೇಲೆ ಐ ಬರುತ್ತೆ ಇಲ್ಲೂ ಕೂಡ ಒಂದು ಅಕ್ಷರವನ್ನು ಸ್ಕಿಪ್ ಮಾಡಿದರೆ ಅದು ಕೂಡ ರಿವರ್ಸ್ ಡೈರೆಕ್ಷನಲ್ಲಿ ಸರಿನಾ ಓಕೆ ನೆಕ್ಸ್ಟ್ ಈ ಮತ್ತೆ ಹೆಚ್ ಕೆ ಯಾವ ರೀತಿ ರಿಲೇಷನ್ ಇದೆ ಈ ಮತ್ತೆ ಹೆಚ್ ಕೆ ಫಾರ್ವರ್ಡ್ ಡೈರೆಕ್ಷನಲ್ಲಿ ರಿಲೇಷನ್ ಇದೆ ಜಿ ಬರುತ್ತೆ ಎಫ್ ಜಿ ಹೆಚ್ ಒಂದು ಅಕ್ಷರನ ಸ್ಕಿಪ್ ಮಾಡಿದ್ದಾರೆ ಫಾರ್ವರ್ಡ್ ಡೈರೆಕ್ಷನಲ್ಲಿ ಕರೆಕ್ಟಾ ಕರೆಕ್ಟ್ ನೆಕ್ಸ್ಟ್ ಈ ಮತ್ತು ಸಿಗೆ ಯಾವ ರೀತಿ ರಿಲೇಷನ್ ಇದೆ ಸರ್ ಈಗ ಸೀಗೆ ರಿಲೇಷನ್ ಯಾವ ರೀತಿ ಇದೆ ಅಂದರೆ ಡಿ ಬರುತ್ತೆ ಸರ್ ಮಧ್ಯದಲ್ಲಿ ಎ ಬಿ ಸಿ ಡಿ ಆಮೇಲೆ ಇ ಬರುತ್ತೆ ಸೊ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲ ಇದು ರಿವರ್ಸ್ ಡಿರೆಕ್ಷನ್ ಆಗುತ್ತೆ ಇದು ಕೂಡ ಮೈನಸ್ ಒನ್ ಬರ್ತಾ ಇದೆ ನೀವು ಈ ಆರ್ಡರನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ನೆಗೆಟಿವ್ ಇದೆ ಇನ್ನೊಂದು ಪಾಸಿಟಿವ್ ಇದೆ ಇನ್ನೊಂದು ನೆಗೆಟಿವ್ ಇದೆ ಇನ್ನೊಂದು ಪಾಸಿಟಿವ್ ಇದೆ ಇನ್ನೊಂದು ನೆಗೆಟಿವ್ ಇದೆ ಸೊ ನೆಕ್ಸ್ಟ್ ಏನು ಬರ್ಬೋದು ಈ ಡ್ಯಾಶಿಗೆ ಸೊ ಈ ಡ್ಯಾಶಿಗೆ ಏನು ಬರುತ್ತೆ ಅಂದರೆ ಮತ್ತೆ ಪಾಸಿಟಿವ್ ಬರುವಂತಹ ಚಾನ್ಸ್ ಇದೆ ಹೌದಲ್ವಾ ಇದನ್ನು ಕೂಡ ನೋಟ್ ಮಾಡ್ಕೋಬೇಕು ಯಾಕಂದರೆ ನಿಮಗೆ ಡಾಕ್ಟರ್ ಅನ್ನುವ ಪದದಲ್ಲಿ ಆರು ಅಕ್ಷರಗಳು ಬರ್ತವೆ ನೈಫಲ್ಲಿ ಐದು ಅಕ್ಷರಗಳಿದ್ವು ನಾವು ಈ ಪ್ಲಸ್ಸನ್ನು ಬಿಟ್ಟರೆ ನಮಗೆ ಐದು ರೇಷಿಯೋ ಅಂದರೆ ಐದು ಒಂದು ರೂಲ್ಗಳು ಸಿಕ್ತು ಅಂದರೆ ಐದು ರಿಲೇಷನ್ಸ್ಗಳು ಸಿಕ್ತು ಕೊನೆ ಒಂದು ಈ ಆರು ಅನ್ನೋ ಪದಕ್ಕೆ ಏನು ರಿಲೇಷನ್ ಹಾಕ್ಬೇಕು ನಾವು ಸೊ ಆರನ್ನ ಒಂದು ಪದಕ್ಕೆ ನಾವು ಪ್ಲಸ್ ಅಂದರೆ ಫಾರ್ವರ್ಡ್ ಡೈರೆಕ್ಷನಲ್ಲಿ ಒಂದು ಅಕ್ಷರವನ್ನು ಆ್ಯಡ್ ಮಾಡಬೇಕು ಅಂತ ನಮಗೆ ಈ ಡೈರೆಕ್ಷನ್ಗಳನ್ನು ನೋಡಿದಾಗ ತಿಳಿಯಿತು ಸೊ ಇವಾಗ ಡಾಕ್ಟರ್ ಅನ್ನೋ ಪದಕ್ಕೆ ನಾವು ಸಂಕೇತವನ್ನು ಕಂಡುಹಿಡಿಯೋಣ ನೋಡಿ ಡಾಕ್ಟರ್ ಅನ್ನೋ ಪದಕ್ಕೆ ಸಂಕೇತವನ್ನು ಹೇಗೆ ಕಂಡುಹಿಡಿಯೋದು ಅಂದರೆ ಮೊದಲು ಮೂಲ ಪದವನ್ನು ಬರ್ತ್ಕೊಳ್ಬೋಣ ಡಿ ಒ ಸಿ ಟಿ ಆರ್ ಈ ರೀತಿ ಮೂಲ ಪದವನ್ನು ನೀವು ಬರೆದುಕೊಂಡು ಈ ರಿಲೇಷನ್ಸ್ಗಳನ್ನು ಇದಕ್ಕೆ ಅಪ್ಲೈ ಮಾಡ್ತಾ ಹೋಗಬೇಕು ಸೊ ರಿವರ್ಸ್ ಡೈರೆಕ್ಷನಲ್ಲಿ ಒಂದು ಪದವನ್ನು ಆ್ಯಡ್ ಮಾಡಿದ್ದಾರೆ ಇಲ್ಲಿ ರಿವರ್ಸ್ ಅಂದರೆ ಸೊ ಡಿನ ಹಿಂದೆ ಯಾವ್ದು ಬರುತ್ತಪ್ಪ ಸೊ ಡಿನ ಹಿಂದೆ ಯಾವ್ದು ಬರುತ್ತೆ ಅಂದರೆ ಬಿ ಬರುತ್ತೆ ಎ ಬಿ ಬರುತ್ತೆ ಅದಾದ ಮೇಲೆ ಸಿ ಅನ್ನೋ ಪದವನ್ನು ಸ್ಕಿಪ್ ಮಾಡಿದ್ದಾರೆ ಆಮೇಲೆ ಡಿ ಬಂದಿದೆ ಕರೆಕ್ಟ್ ಅಲ್ವಾ ಬಿ ಸಿ ಡಿ ಒಂದು ಪದ ಸೀನ ಸ್ಕಿಪ್ ಮಾಡಿದ್ದಾರೆ ಓಕೆ ಫೈನ್ ನೆಕ್ಸ್ಟು ಕೆಳಗಡೆ ಡೈರೆಕ್ಷನ್ ಅಂದರೆ ಫಾರ್ವರ್ಡ್ ಡೈರೆಕ್ಷನಲ್ಲಿ ಒಂದು ಪದವನ್ನು ಸ್ಕಿಪ್ ಮಾಡಿದ್ದಾರೆ ಓ ಆದಮೇಲೆ ಪಿ ಬರುತ್ತೆ ಪಿ ಬರುತ್ತೆ ಅದಾದಮೇಲೆ ಕ್ಯೂ ಬರುತ್ತೆ ಕರೆಕ್ಟಾ ಒಂದು ಪದ ಅಂದರೆ ಪಿ ಅದಾದಮೇಲೆ ಕ್ಯೂ ಬರುತ್ತೆ ಇದು ಡೈನ್ ಡೈನ್ವರ್ಡ್ ಡೈರೆಕ್ಷನ್ ಅದಾದ ಸಿ ಇದೆ ಈ ಸಿ ಗೆ ನಾವು ಯಾವ ರೂಲ್ ಅಪ್ಲೈ ಮಾಡ್ತೀವಿ ಅಂದರೆ ರಿವರ್ಸ್ ರಿವರ್ಸ್ ಡಿರೆಕ್ಷನಲ್ಲಿ ರೂಲ್ನ ಅಪ್ಲೈ ಮಾಡಬೇಕು ರಿವರ್ಸ್ ಹಾಕಿದ್ವಿ ಸೊ ಇಲ್ಲಿ ಯಾವ ಪದ ಬರುತ್ತೆ ಎ ಬಿ ಎ ಬರುತ್ತೆ ಇಲ್ಲಿ ಬಿ ಬರುತ್ತೆ ಇಲ್ಲಿ ಸಿ ಬರುತ್ತೆ ಸರಿ ತಾನೆ ಎ ಬಿ ಸಿ ಓಕೆ ರಿವರ್ಸಲ್ಲಿ ಅಪ್ಲೈ ಮಾಡಿದ್ವಿ ನೆಕ್ಸ್ಟು ಈ ಟಿಗೆ ಏನು ಅಪ್ಲೈ ಮಾಡಬೇಕು ನಾವು ಸರ್ ಟಿ ನಾಲ್ಕನೇ ಪದ ಬರುತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಪದಕ್ಕೆ ಪ್ಲಸ್ ಇದೆ ಸರ್ ಪ್ಲಸ್ ಅಂದರೆ ಡೌನ್ವರ್ಡ್ ಡೈರೆಕ್ಷನ್ ಸರ್ ಸರಿನಾ ಅದು ಕೂಡ ಒಂದೇ ಡಿಜಿಟನ್ನು ಸ್ಕಿಪ್ ಮಾಡಿದ್ದಾರೆ ಸೊ ಟಿಗೆ ಒಂದು ಡಿಜಿಟನ್ನು ನಾವು ಸ್ಕಿಪ್ ಮಾಡೋದಾದರೆ ನಮಗೆ ಟಿ ಯು ಟು ಎಂ ಎನ್ ಓ ಪಿ ಕ್ಯೂ ಆರ್ ಟಿ ಇಲ್ಲಿಗೆ ಟಿಗೆ ವಿ ಬರುತ್ತೆ ಸರಿನಾ ಇಲ್ಲಿ ಯಾವ ಲೆಟರ್ ಸ್ಕಿಪ್ ಆಗಿದೆ ಅಂದರೆ ಯು ಸ್ಕಿಪ್ ಆಗಿದೆ ಎಸ್ ಟಿ ಯು ವಿ ಓಕೆ ನೆಕ್ಸ್ಟು ಈ ಓ ಮತ್ತು ಆರ್ ಅನ್ನೋ ಪದಕ್ಕೆ ನಾವು ನೋಡೋಣ ಸೊ ಈ ಓಗೆ ರಿವರ್ಸ್ ಡೈರೆಕ್ಷನಲ್ಲಿ ನಾವು ರೂಲನ್ನು ಅಪ್ಲೈ ಮಾಡಬೇಕಾಗುತ್ತೆ ಸೊ ಈ ಓಗೆ ನಾವು ಇಲ್ಲಿ ತೊಗೊತಾ ಇದ್ದೀನಿ ಸೊ ಈ ಓಗೆ ನಾವು ರಿವರ್ಸ್ ಡಿರೆಕ್ಷನಲ್ಲಿ ರೂಲನ್ನು ಅಪ್ಲೈ ಮಾಡೋದಾದರೆ ಈ ಓಗೆ ಎಲ್ಲಿದೆ ನೋಡಿ ಈ ಹೋಗಿ ನಾವು ರಿವರ್ಸ್ ಡಿರೆಕ್ಷನಲ್ಲಿ ರೂಲನ್ನು ಅಪ್ಲೈ ಮಾಡ್ತಿದ್ದೀವಿ ಸೊ ಓಗೆ ರಿವರ್ಸಲ್ಲಿ ನಾವು ರೂಲನ್ನು ಅಪ್ಲೈ ಮಾಡಿದ್ರೆ ಎಮ್ ಬರುತ್ತೆ ಆಮೇಲೆ ಎನ್ ಬರುತ್ತೆ ಆಮೇಲೆ ಓ ಬರುತ್ತೆ ಓಕೆನಾ ಓಕೆ ನೆಕ್ಸ್ಟ್ ಕೊನೆ ಪದ ಆರ್ ಆರ್ ಅನ್ನ ಈ ಕಡೆ ತಗೊಳ್ಳೋಣ ಸೊ ಅನೇಕ ಪದಕ್ಕೆ ಕೊನೆ ಪದಕ್ಕೆ ನಾವು ಕೂಡ ಪ್ಲಸ್ಸನ್ನು ಒಂದು ಡೈರೆಕ್ಷನ್ ಅಪ್ಲೈ ಮಾಡಬೇಕಾಗುತ್ತೆ ಸೊ ಪ್ಲಸ್ ಅಂದರೆ ಕೆಳಗಡೆ ಬರುತ್ತೆ ಆರ್ ಆದಮೇಲೆ ಎಸ್ ಬರುತ್ತೆ ಎಸ್ ಆದಮೇಲೆ ಟಿ ಬರುತ್ತೆ ಸೊ ಡಾಕ್ಟರ್ ಅನ್ನುವ ಒಂದು ಪದಕ್ಕೆ ಸಂಕೇತ ಏನಾಗಿರುತ್ತೆ ಅಂದರೆ ಬಿ ಕ್ಯೂ ಎ ವಿ ಎಮ್ ಟಿ ಇದು ಡಾಕ್ಟರ್ ಅನ್ನುವ ಪದದ ಒಂದು ಸಂಕೇತವಾಗಿರುತ್ತೆ ಸರಿನಾ ಸೊ ಆಪ್ಷನಲ್ಲಿ ಎಲ್ಲಿದೆ ನೋಡಿ ಆಪ್ಷನ್ ಆಪ್ಷನ್ ಬಿ ಕ್ಯೂ ಎ ವಿ ಎಂ ಟಿ ಆಪ್ಷನ್ ಬಿ ಕರೆಕ್ಟಾ ಆಪ್ಷನ್ ಬಿ ಈ ಕ್ವಶನ್ಗೆ ಸರಿಯಾದ ಉತ್ತರವಾಗಿರುತ್ತೆ ಸೊ ಈಗ ನಾನು ಲಾಜಿಕಲ್ ರೀಸನಿಂಗಲ್ಲಿ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ನ ನಾಲ್ಕು ಟೈಪ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಇದಿಷ್ಟೇ ಟೈಪ್ಸ್ಗಳು ಬರೋದು ಈ ಟೈಪ್ಸ್ಗಳಲ್ಲಿ ನಿಮಗೆ ಬೇರೆ ಪದಗಳನ್ನು ಕೊಡ್ತಾರೆ ಹೊರತು ಇನ್ನು ಯಾವುದೇ ರೀತಿ ಕ್ವಶನ್ಸ್ಗಳನ್ನು ತೆಗಿಯಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತಾ ಈ ನಾಲ್ಕೇ ಟೈಪ್ ಬರುತ್ತೆ ನಾಲ್ಕೇ ಟೈಪಲ್ಲಿ ನಾನು ಹೇಳಿರುವಂತಹ ಈ ಪದಗಳೇನಿದೆ ಈ ಪದಗಳನ್ನು ಚೇಂಜ್ ಮಾಡ್ತಾರೆ ಹೊರತು ಕಾನ್ಸೆಪ್ಟನ್ನು ನೀವು ಇದನ್ನೇ ಅಪ್ಲೈ ಮಾಡಬೇಕಾಗುತ್ತೆ ಓಕೆನಾ ಸೊ ಈ ನಾಲ್ಕು ಟೈಪ್ಗಳನ್ನು ಹೇಗೆ ಸಾಲ್ವ್ ಮಾಡೋದಂತ ತಿಳ್ಕೊಳ್ಳಿ ನೀವು ಇಷ್ಟನ್ನು ನೀವು ತಿಳ್ಕೊಂಡ್ರೆ ಲಾಜಿಕಲ್ ರೀಸನಿಂಗಲ್ಲಿ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಪಾರ್ಟ್ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಳ್ಳಿ ನಾನು ಫ್ಯೂಚರ್ ವೀಡಿಯೋಸಲ್ಲಿ ಬೇಕಾದರೆ ಈ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಮೇಲೆ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಸದ್ಯಕ್ಕೆ ಈ ಒಂದು ಟಾಪಿಕ್ ಕವರ್ ಆಯ್ತು ಇವಾಗ ಈ ನಾಲ್ಕೇ ಟೈಪ್ ಬರೋದು ಕ್ವಶನ್ಗೆ ಈ ನಾಲ್ಕು ಟೈಪನ್ನು ನೀವು ಕಲಿತ್ಕೊಂಡ್ರೆ ಏನಫ್ ಮೋರ್ ದೆನ್ ಸಫಿಷಿಯಂಟ್ ಓಕೆನಾ ಸೊ ಈಗ ನೆಕ್ಸ್ಟ್ ಓಕೆ ನಮ್ಮ ಮುಂದಿನ ವೀಡಿಯೋವನ್ನು ನಾವು ಲಾಜಿಕಲ್ ರೀಸನಿಂಗಲ್ಲಿ ಎರಡನೇ ಪ್ಯಾಟರ್ನ್ ಆಗಿರುವಂತಹ ಬ್ಲಡ್ ರಿಲೇಷನ್ ಆ ಒಂದು ಕಾನ್ಸೆಪ್ಟ್ನ ಮೇಲೆ ಇಳಿತಾ ಹೋಗೋಣ ಸೊ ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ನಾಲ್ಕು ಟೈಪ್ಸ್ಗಳು ನಿಮಗೆ ಅರ್ಥ ಆಗಿದ್ದರೆ ಸೊ ವಿಡಿಯೋ ಒಂದು ಲೈಕನ್ನು ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸರ್ ಈ ರೀತಿ ಬರೆದು ಎಕ್ಸ್ಪ್ಲೇನ್ ಮಾಡೋದು ಬೇಕಾ ಅಥವಾ ಬೇಡವಾ ನಮಗೆ ಆ್ಯನಿಮೇಷನ್ ಅಥ್ವಾ ಎಡಿಟ್ ಏನಿದೆ ಅದೇ ಚೆನ್ನಾಗಿರ್ತಿತ್ತು ಅಂತ ನೀವು ಮೆನ್ಷನ್ ಮಾಡಿದ್ರೆ ನಾನು ಆ ರೀತಿಯೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಹೊಸಬ್ರೇರಾದರೂ ಚಾನಲ್ನಾಗೆ ವಿಡಿಯೋ ಬಂದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು